ನಮಸ್ಕಾರ ಗುಂಡಪ್ಪನವ್ರಿಗೆ. ನಮಸ್ಕಾರ. ಓಹೋ, ಜೈ ಸಿಂಹ ಅವರು ಯಾವಾಗ ಬಂದಿದ್ದು ಊರಿಗೆ? ಈಗ ತಾನೇ ಬಂದೆ, ಕೂತ್ಕೊಳ್ಳಿ. ಏನ್ ವಿಷಯ? ಏನಿಲ್ಲ, ಹೋದ ವರ್ಷ ಭಾಸ್ಕರ್ ಅಂತ ಸ್ಟೂಡೆಂಟ್ ಫೈನಲ್ ಇಯರ್ ಪಾಸ್ ಮಾಡಿದ್ದ, ಅವನ್ ಮಾರ್ಕ್ಸ್ ಕಾರ್ಡ್ ನೋಡ್ಬೇಕಾಗಿತ್ತು. ಕಂಟ್ರೋಲರ್ ಇಂದ ಪರ್ಮಿಷನ್ ತಗೊಂಬಂದಿದ್ದೀನಿ. ಆಯ್ತು, ಒಂದ್ ನಿಮಿಷ ಕೊಡ್ತೀನಿ. ನೋಡಿ ನೋಡಿ, ಚೆನ್ನಾಗಿ ನೋಡಿ. ಭಾಸ್ಕರ ತಗೊಂಡಿರೋ ಮಾರ್ಕ್ಸ್ 35, 36, 37, 38. ಆ ಮೂರನ್ನ ತಿದ್ದಿ 8 ಮಾಡಿದ್ದಾರೆ. ಮಾರ್ಕ್ಸ್ ಕಾರ್ಡ್ ಅಂತೂ ಫೋರ್ಜರಿ. ಅವನು ಬರೆದಿರೋ ನೋಟ್ಸ್ ನೋಡಿದ್ರೆ ಗೊತ್ತಾಗಿದ್ದಿಲ್ಲ ಅವನು ಎಷ್ಟು ಬುದ್ಧಿವಂತ ಅನ್ನೋದು. ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಈ ಕಾಲೇಜಲ್ಲಿ ಸೀಟ್ ಸಿಕ್ಕೋದು ಕಷ್ಟ, ಅಂಥದ್ರಲ್ಲಿ ಬೃಹಸ್ಪತಿಗೆ ಹ್ಯಾಕ್ ಕೊಟ್ರಿ? ಮಿಸ್ಟರ್ ಜೈಸಿಮ್ಮ, ಮೆತ್ತಗೆ ಮೆತ್ತಗೆ ಕೂಗಬೇಡಿ. ಈಗ ನಾನು ಕೂಗದೆ ಹೋದ್ರು ನಾಳೆ ವಿಷಯ ಮ್ಯಾನೇಜ್ಮೆಂಟ್ನವ್ರು ಗೊತ್ತಾದ್ರೆ ಆಗ ನೀವೇನು ಹೇಳ್ತೀರಿ? ಮಿಸ್ಟರ್ ಜೈಸಿಮ್ಮ, ಈಗ ನೀವು ಹೋಗಿ, ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾಳೆ ಉತ್ತರ ಕೊಡ್ತೀನಿ, ಪ್ಲೀಸ್. ಓಕೆ, ಯಾಕೆಂದ್ರೆ ಇದು ಕ್ರಿಮಿನಲ್. ನಮಸ್ಕಾರ. ನಮಸ್ಕಾರ. ಯಾರು? ತಾವೇನಾ ಜೈಸಿಮ್ಮ ಅವರು? ಹೌದು. ಓ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ತಾವು? ನಾನು ನಿಮ್ ವಿದ್ಯಾರ್ಥಿ ಭಾಸ್ಕರ ಇದಾನಲ್ಲ, ಅವ್ರ ತಂದೆ. ನನ್ನ ಹೆಸರು ಗುಣಶೇಖರ ಅಂತ. ಬನ್ನಿ ಕೂತ್ಕೊಳ್ಳಿ. ಒಳ್ಳೇದು, ಊರ್ನಲ್ಲಿರ್ಲಿಲ್ಲ, ಇವತ್ತಾನೇ ಹಾಂಗ್ಕಾಂಗ್ ನಿಂದ ಬಂದೆ, ವಿಷಯ ತಿಳಿತು. ಏನಾಗ್ಬೇಕಾಗಿತ್ತು ನನ್ನಿಂದ? ನೋಡಿ ಪ್ರೊಫೆಸರ್ ಸಾಹೇಬ್ರೇ, ನಾವು ಜೀವನದಲ್ಲಿ ಎಷ್ಟೆಷ್ಟೋ ದೊಡ್ಡದಾಗಿ ಬಾಳ್ಬೇಕು ಅಂತ ಕನಸು ಕಾಣ್ತೀವಿ, ಆದ್ರೆ ನಮ್ಮಂತವ್ರ ಹೊಟ್ಟೆಯಲ್ಲಿ ಇಂಥ ಮಕ್ಕಳು ಹುಟ್ಟುಬಿಡ್ತಾವೆ. ಯಾರ ಹತ್ರ ಹ್ಯಾಗ್ ನಡ್ಕೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಹುಡುಗ ಮುಂಡೆವು ಏನ್ ಮಾಡೋಕಾಗುತ್ತೆ ಹೇಳಿ? ಪೂಜೆಗೆ ತಕ್ಕ ಗಂಡ, ಪುಣ್ಯಕ್ಕೆ ತಕ್ಕ ಮಕ್ಕಳು. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ನುಡಿದಾಗ ನುಡಿದು ಬಿಟ್ರಿ. ನಮ್ಮ ಕಾಲದಲ್ಲಿ ನಿಮ್ಮಂತ ಜ್ಞಾನಿಗಳಾದ ಪ್ರೊಫೆಸರ್ನ ನಾನು ಕಂಡೇ ಇರಲಿಲ್ಲ. ಸಾಹೇಬ್ರೇ, ನನ್ನ ಮಗನಿಂದ ನಿಮಗೆ ತುಂಬಾ ನೋವಾಯ್ತು ಅಂತ ಕೇಳ್ಪಟ್ಟೆ. ಅವನ್ ಕೆನ್ನೆ ಹೊಡೆದ್ರಂತೆ, ಸಂತೋಷ, ತುಂಬಾ ಸಂತೋಷ. ಹಾಗೆ ಶಿಕ್ಷೆ ಕೊಟ್ರೇನೆ ಅವನ್ ಬುದ್ಧಿ ಬರೋದು. ನಮ್ ತಾಯಿಯವರು. ನಮಸ್ಕಾರ ಅಮ್ಮ. ನಮಸ್ಕಾರ, ಕಾಫಿ ತಗೊಳ್ಳಿ. ಒಳ್ಳೇದು, ನೀವು ತುಂಬಾ ಪುಣ್ಯವಂತ ತಾಯಿ, ಒಳ್ಳೆ ಮಗನ್ನು ಪಡೆದಿದ್ದೀರಾ. ಎಲ್ಲ ನಿಮ್ಮ ಅಭಿಮಾನ. ಇನ್ನೇನ್ ಪ್ರೊಫೆಸರ್ ಸಾಹೇಬ್ರೆ ಹೇಳಿ, ತಾವು ಸೌಖ್ಯವಾಗಿದ್ರಲ್ಲ ಒಟ್ಟಿನಲ್ಲಿ, ಇದನ್ನ ಸ್ವೀಕರಿಸಿ. ಏನದು ಕಾಣಿಕೆ? ಜ್ಞಾನಿಗಳನ್ನ ವಿದ್ಯಾವಂತರನ್ನ ಬರಿಗೈಲಿ ನೋಡಬಾರದು ಅಂತಾರಲ್ಲ, ಅದಕ್ಕೆ. ಒಂದು ಲಕ್ಷ ಅಷ್ಟೇ. ವಿಶ್ವಾಸ ಹೀಗೆ ಇದ್ರೆ ಇನ್ನೂ ಮುಂದುವರಿತಾನೆ ಇರುತ್ತೆ. ಈ ಹಣ ನೀವು ತಗೊಂಬರೋ ಬದಲು ನಿಮ್ಮ ಮಗನ ಕೈನೆಲ್ಲ ಕಳಿಸಬಹುದಾಗಿತ್ತು. ಯಾಕೆ? ಯಾಕೆಂದ್ರೆ ಒಂದು ಕೆನ್ನೆ ಕೊಟ್ಟಿದ್ದೆ ಅವನಿಗೆ, ಇನ್ನೊಂದು ಕೆನ್ನೆ ಬಾಕಿ ಉಳಿದಿತ್ತು, ಅದಕ್ಕೂ ಕೊಟ್ಟು ಕುತ್ತಿಗೆ ಹಿಡಿದು ಆಚೆಗೆ ತಳ್ತಾ ಇದ್ದೆ. ಎಷ್ಟಾದ್ರೂ ನೀವು ದೊಡ್ಡವರು, ಸ್ವಲ್ಪ ಗೌರವ ಕೊಟ್ಟು ಹೊರಗಡೆ ಹೋಗಿ ಅಂತ ಹೇಳಬೇಕಾಗಿ. ಎಂಥ ಗುಣ, ಎಂಥ ಗುಣ! ಸ್ವಾಮಿ ವಿವೇಕಾನಂದರಂಥ ಗುಣ. ಸರಿ, ಇನ್ನು ನಾನು ನಿಮ್ಮನ್ನು ಬಲವಂತ ಮಾಡೋದಿಲ್ಲ, ಆದರೆ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡೋದಕ್ಕೆ ನಾನು ಇರೋದು. ಅಲ್ಲ, ಅವನು ಮಾರ್ಕ್ಸ್ ಕಾರ್ಡ್ ಫೋರ್ಜರಿ ಮಾಡಿ ಗಲಾಟೆ ಮಾಡೋದೇ ನನ್ನ ಮೊದಲನೇ ಕರ್ತವ್ಯ. ಇನ್ನು ತಾವು ಹೊರಡಬಹುದು. ಅಲ್ಲ, ನನಗೋಸ್ಕರ ದಯವಿಟ್ಟು ಹೊರಡೆ ಇಲ್ಲಿಂದ. ಅಲ್ಲ, ಒಂದು ಭರವಸೆ ತಾವು ಕೊಟ್ಟು. ಪ್ಲೀಸ್ ಗೆಟ್ ಔಟ್. ಆಯ್ತು ಬಿಡಿ, ಪರವಾಗಿಲ್ಲ ಪರವಾಗಿಲ್ಲ. ಸರಸ್ವತಿ ಪುತ್ರರು ಬೈದ್ರು ಆಶೀರ್ವಾದನೆ, ಉಗಿದ್ರು ಪ್ರಸಾದನೆ. ಸರಿ, ನಾನಿದ್ ಬರ್ತೀನಿ. ತಗೊಂಡು ಹೋಗಿ ಅದನ್ನ. ಬರ್ತೀನಿ ಪ್ರೊಫೆಸರ್ ಸಾಹೇಬ್ರೇ, ಬರ್ತೀನಿ. ಎಕ್ಸಾಮಿನೇಷನ್ ಅಲ್ಲಿ ಏನ್ ಬರ್ದಿನ ನನ್ಗೆ ಗೊತ್ತಾಗ್ತಿಲ್ಲ ನೋಡು. ಡೌಟ್ ಅಮ್ಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ ಬಾಲಕೃಷ್ಣ ಅವರೇ, ನೀವು ಈ ಸೀಟ್ನಲ್ಲಿ? ನೀವು ಮಾಡಿದ ಗಲಾಟೆಯಿಂದ ಜಯರಾಮ್ ಅವರು ಸದ್ದಿಲ್ಲದೆ ರಾಜೀನಾಮೆ ಕೊಟ್ಟು ಹೊಟ್ಟೋದ್ರು. ನಾನ್ ಪ್ರಿನ್ಸಿಪಲ್ ಆಗಿ ಕೂತಿದ್ದೀನಿ. ಹಾಗೇನಾ? ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು. ಸದ್ಯ ನೀವಾದ್ರೂ ಈ ಸೀಟನ್ನ ಭದ್ರವಾಗಿ ಕಾಪಾಡ್ಕೊಳ್ಳಿ. ನನ್ನನ್ನು ಈ ಸೀಟಿಂದ ಅಳ್ಳಾಡ್ಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಬಿಡಿ. ಜಯಣ್ಣವ್ರೆ, ಜಯಣ್ಣವ್ರೆ,
ಒಬ್ಬಳೆ ಮಗಳ ಪಂಕಜನ ಮದುವೆ ಗಂಡು ನೋಡಿದ್ದೆ, ಅವಳನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಸರ್. ಯಾರ್ರಿ ಅದು? ಯಾರು ಅಂತ ಕೇಳ್ಬೇಡಿ, ನಾನು ಹೇಳಲ್ಲ, ಬಾಯ್ ಬಿಟ್ರೆ ಪ್ರಾಣಕ್ಕೆ ಬರುತ್ತೆ. ನೀವು ನಿಮ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಈ ನಮ್ ಕಾಲೇಜ್ ಬಿಟ್ಟು ಹೋದ್ರೆ ನನ್ ಮಗಳನ್ನ ಬಿಡ್ತಾರಂತೆ ಸರ್. ಸರ್, ನನ್ ಮಗಳ ಪ್ರಾಣ ಮಾನ ಮರ್ಯಾದೆ ಎಲ್ಲ ನಿಮ್ ಕೈನಲ್ಲಿದೆ ಸರ್, ನಿಮ್ ಕೈನಲ್ಲಿದೆ ಸರ್. ಈ ಕಾರಣದಿಂದಾನೇ ನಾನು ಕಾಲೇಜ್ ಬಿಡ್ಬೇಕಾಯ್ತು. ಹಾ, ದೇವರು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಕೊರತೆ ಇಟ್ಟೇ ಇರ್ತಾನೆ. ಆದ್ರಿಂದಾನೇ ಮನುಷ್ಯ ಚಟುವಟಿಕೆಯಿಂದಿರೋದು, ಬುದ್ಧಿ ಉಪಯೋಗಿಸೋದು, ಹೊಸ ಹೊಸ ಸಾಹಸಗಳ ಕೈ ಹಾಕೋದು. ನೀವ್ ಯಾವ ಸಾಹಸಕ್ಕೆ ಕೈ ಹಾಕಕ್ ಹೊರಟಿದಿರಿ? ಮುಖ ನೋಡ್ತಿದ್ದಾಗ ಎಲ್ಲ ತಿಳ್ಕೊಳ್ಳೋ ಶಕ್ತಿ ನಿಮಗಿದೆ, ನಾನು ಬೇರೆ ಹೇಳಬೇಕು. ಬಸ್ ರೆಡಿ ಆಯ್ತು, ಬನ್ನಿ ಹೋಗೋಣ.